करोना वारियर्स शुश्रूषाधिकारी गुत्तिगे होरगुत्तिगे सेवेयन्न मुंदुवरिसुवंते आग्रहिसि नगर डीसी कचेरी एदुरु संयुक्त आरोग्य इलाखे गुत्तिगे नौकरर संघ हागू विजयपुर समिति घटकदिंद प्रतिभटने नडेसिदरु। इन्नु एकाएकि केलसदिंद कैबिडुत्तिरुव राज्य सरकार आरोग्य सचिव सुधाकर् विरुद्ध घोषणे कूगि आक्रोश व्यक्तपडिसिदरु। ಅದಕ್ಕಾಗಿ ನಮ್ಮೆಲ್ಲರ ಸೇವಾ ಭದ್ರತೆ ಒಳಗುತ್ತಿಗೆ ಅಡಿಯಲ್ಲಿ ಕೆಲಸವನ್ನ ಮುಂದುವರಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು। ಕೋವಿಡ್ ವಾರಸ್ ಅಂತ 6 ಮಂತ್ ಅಂತ ಹೇಳಿ ಕೋವಿಡ್ 1ನೇ ಅಲೆ 2ನೇ ಅಲೆ ಅಂತ ತಕೊಂಡಿದ್ದಾರೆ ಸರ್। 6 ಮಂತ್ ಅಂತ ತಕೊಂಡಿದ್ದರು ಆಮೇಲೆ ಮತ್ತೆ 3 ಮಂತ್ 6 ಮಂತ್ ತಕೊಂಡು ಕಂಟಿನ್ಯೂಷನ್ ಮಾಡಿ ಈಗ ಅಕೈಲಕವಾಗಿ ನಮ್ಮನ್ನ ತೆಗೆತಿದ್ದಾರೆ ಸರ್। ನಾವು ಎಲ್ಲಿ ಹೋಗೋಣ ಸರ್? ನಮ್ಮ ಮನೆ ತಂದೆ ತಾಯಿ ಮಕ್ಕಳು ಇದ್ದಾರೆ ಸರ್, ಮತ್ತೆ ನಮ್ಮ ಫ್ರೆಂಡ್ಸ್ ಅವರು ಅವರ ಎಲ್ಲಿ ಅವರ ಮನೆ ತಂದೆ ತಾಯಿ ಹೊಳ್ ತಿರ್ಕೊಂಡಿದ್ದಾರೆ ಸರ್। ಅವರಿಗೆ ಜೀವಕ ಬೆಲೆನೇ ಇಲ್ಲ ಸರ್। ನಾವು ಕೋವಿಡ್ ಅಲ್ಲಿ ಡ್ಯೂಟಿ ಮಾಡಿದ್ರೆ ನಮಗೆ ಜೀವಕ ಬೆಲೆನೇ ಇಲ್ಲ ಸರ್। ಕಂಟಿನ್ಯೂಷನ್ ಮಾಡು ಅಂತಂದ್ರೆ ಕಂಟಿನ್ಯೂಷನ್ ಮಾಡ್ತಿಲ್ಲ ಸರ್। ಮತ್ತೆ ಮನ್ನೆ ಮಾನ್ಯ ಮುಖ್ಯಮಂತ್ರಿ ಅವರು ಮನ್ನೆ ಸರ್ ಭೇಟಿಯಾದಾಗ ಸರ್ ಅವರು ಏನಂದ್ರು ಸರ್ ಕಂಟಿನ್ಯೂಷನ್ ಮಾಡ್ತೀನಿ ಅಂತ ಹೇಳಿದ್ರು ಸರ್। ಕಂಟಿನ್ಯೂಷನ್ ಬೇರೆ ಇದರೊಳಗ ಮರ್ಜ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಬರ್ರಿ ಅಂದ್ರು ಮಾಡಲಿಲ್ಲ ಸರ್। ಅವರು ಕಂಟಿನ್ಯೂಷನ್ ಮಾಡಲಿಲ್ಲ, ನಿನ್ನೆ ತಾನೇ ಅಕಾಲಿಕವಾಗಿ ನಮ್ಮನ್ನು ಕಂಟಿನ್ಯೂಷನ್ ಆಗಿ ಮಾಡಲಿಲ್ಲ ಸರ್। ಅವರು ನಮ್ಮನ್ನು ರಿಲೀವ್ ಮಾಡಿದ್ದಾರೆ ಸರ್। ನಾವು ಈಗ ಎಲ್ಲಿ ಹೋಗೋಣ ಸರ್? ಅವ್ರಿಗೆ ಕೇಳ್ಕೊತೀವಿ ಸರ್। ಕೋವಿಡ್ ವಾರಿಯರ್ಸ್ ಲ್ಯಾಬ್ ಟೆಕ್ನಿಷಿಯನ್ 6 ಮಂತ್ ಗೆ ಅಂತ ಸರ್ಕಾರದವರು ನಮಗೆ ಇದು ಮಾಡಿದ್ರು, ಆರ್ಡರ್ ಕೊಟ್ಟಿದ್ರು, ಆದರೆ 6 ಮಂತ್ ಗೆ ಆದ ತಕ್ಷಣ ಅವರು ನಮಗೆ ಮಣಿ ಕಳಿಸಲಿಲ್ಲ। ಮತ್ತೆ ಅಲೆಗಳು ಹೆಂಗೆ ಜಾಸ್ತಿ ಆದಂಗೆ ಹಂಗೆ ಜಾಸ್ತಿ ಮಾಡ್ಕೊಂಡು ನಮ್ಗೆ ತಗೊಂಡ್ರು। 6 ತಿಂಗಳ ಮಟ್ಟಿಗೆ ತಂದುಬಿಟ್ಟು ಹಂಗೆ 18 ತಿಂಗಳ ತನಕ ಮುಂದೆ ಹಾಕೊಂಡು ಬಂದುಬಿಟ್ರು। ಆಮೇಲೆ ನಾವು ಕೇಳಿದ್ರೆ ಈಗಿದ್ರೆ ಸಡನ್ಲಿ ಆಗಿ ಮಾರ್ಚ್ 31ಕ್ಕೆ ನಮ್ಗೆ ಮಣಿ ಕಳಿಸ್ಬಿಟ್ರು, ಏನು ರೀಸನ್ ಇಲ್ಲದೆ। ಆದರೆ ನಮ್ಮ ಮನೆಗಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಇರೋದ್ರಿಂದ ನಾವು ಇದ್ರೆ ನಮ್ಮ ಜೀವದ ಹಂಗೆ ತೊರೆದು ಮಾಡೀವಿ ಇಲ್ಲಿವರೆಗೂ ಆದ್ರೂ ನನ್ನ ಜೀವಕ್ಕೆ ನಮ್ಗೆ ಅಷ್ಟೇ ಅಲ್ಲ, ಎಲ್ಲ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಲ್ಲರೂ ಎಲ್ಲ ಕ್ಷೇತ್ರದೊಳಗೂ ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ, ಆದರೆ ನಾವು ಆವಾಗಿನ ಪರಿಸ್ಥಿತಿ ಒಳಗೆ ನಮ್ಮ ಜೀವನ ಪಣಕ್ಕಿಟ್ಟು ಮಾಡೀವಿ। ಅಷ್ಟೇ ಅಲ್ಲದೆ ನಮ್ಮ ಲೇಡೀಸ್ಗೆ ಎಷ್ಟೆಷ್ಟು ಯಾರ್ಯಾರಿಗೂ ಪ್ರಾಬ್ಲಮ್ ಇತ್ತು ಅಷ್ಟಂದ್ರೆ ನಮ್ಮ ಗರ್ಲ್ಸ್ ಎಲ್ಲ ಮಾಡಿದ್ದಾರೆ, ಬಾಯ್ಸ್ ಹೆಂಗೆ ಹೆಂಗೆ ಕಷ್ಟಪಟ್ಟಿದ್ರೆ ಅದಕ್ಕೆ ಡಬಲ್ ಆಗಿ ನಮ್ಮ ಲೇಡೀಸ್ನು ಮಾಡಿದ್ದಾರೆ। ಈಗ ನಮ್ಗೆ ಏನಾಗಿರಲಿ ಇವತ್ತು 10,000 ಕೊಡಲಿ ಅವರು ಪೇಮೆಂಟ್ ನಮ್ಗೆ, ಆದರೆ ಮುಂದುವರೆಸ್ಬೇಕ್ರಿ, ಒಳಗುತ್ತಿಗೆ ಯಾರು ಮಾಡಬೇಕು, ಗೌರ್ಮೆಂಟೇ ಬೇಕು ಅನ್ನೋ ಆಶ್ವಾಸನೆ ನಮ್ಗೆ ಬೇಕಾಗಿಲ್ಲ। ನಾವು ಕಡೆಗೆ ಒಳಗುತ್ತಿಗೆ ಆದರೂ ಮಾಡಬೇಕು, ಹೆಂಗಾದರೂ ಮಾಡಿ। ನನ್ನ ಹೆಸರು ಸುಷ್ಮಿತಾ ಕಟ್ಟಿಮನಿ, ಇಲ್ಲಿವರೆಗೂ ಆದರೂ ನಾನು ಕಷ್ಟ ಪರ್ಸ್ನಲ್ ಆಗಿ ನನಗೆ ಎಷ್ಟೋ ಜನ ನಮ್ಮ ಡಾಕ್ಟರ್ಸ್ದಾದರೂ ಹೇಳಿದ್ರು ನೀ ಪ್ರೆಗ್ನೆಂಟ್ ಇದೆ, ನಿನಗೆ ರಿಸ್ಕ್ ಐತಿ, ನೀನು ಡ್ಯೂಟಿ ಮಾಡಬೇಡ ಅಂತ ಅಂದ್ರೂ, ಆದರೆ ನಮ್ಮ ಮನೆ ಪರಿಸ್ಥಿತಿ ಹಂಗಿರಲಿಲ್ಲ, ನಾನು ಮಾಡಲೇಬೇಕಾಗಿತ್ತು ಡ್ಯೂಟಿನ, ಅದಕ್ಕೆ ನಾನು ಕಷ್ಟಪಟ್ಟು ನಮ್ಮ ಜೀವಕ್ಕೆ ಏನಾದರೂ ಪರವಾಗಿಲ್ಲ, ನಾಳೆ ನಮಗೊಂದು ಗೌರ್ಮೆಂಟ್ ನಮ್ಮ ಮೇಲೆ ನಮ್ಗೆ ಅಷ್ಟೊಂದು ನಂಬಿಕೆ, ನಾವು ಇಷ್ಟು ಕಷ್ಟಪಟ್ಟು ಮಾಡಿವಿ ಅಂದ್ರೆ ಅವ್ರ ಮುಂದೆ ನಮ್ಗೆ ಏನಾದರೂ ಮಾಡ್ತಾರನ್ನೋ ನಂಬಿಕೆ ಇತ್ತು। 9 ಮಂತ್ಸ್ ರನ್ನಿಂಗ್ ಐತಿ, ಈಗ 9 ಮಂತ್ಸ್ ರನ್ನಿಂಗ್ ಇದ್ರೂ ಇಲ್ಲಿವರೆಗೂ ಇವತ್ತು ನಾನು ಡ್ಯೂಟಿ ಮಾಡಿ ಬಂದಿದ್ವಿ ಇವತ್ತು ಕೂಡ, ಅದಕ್ಕೆ ದಯವಿಟ್ಟು ಪ್ಲೀಸ್ ಇದು ರಿಕ್ವೆಸ್ಟ್ ಆರ್ಡರ್ ಅಲ್ಲ ನಮ್ಮದು, ಎಲ್ಲ ಕೋವಿಡ್ ವಾರಿಯರ್ಸ್ಗಳಿಂದ ನಮ್ಮದು ರಿಕ್ವೆಸ್ಟ್, ದಯವಿಟ್ಟು ಮುಂದುವರೆಸ್ರಿ ಸಾಕಷ್ಟೇ, ಗೌರ್ಮೆಂಟೇ ಬೇಕನ್ನೋದೇನಿಲ್ಲ, NHM ಒಳಗುತ್ತಿಗೆ ಮಾಡಿದರೆ ಅಷ್ಟೇ ಸಾಕು। ಆರೋಗ್ಯ ಸಚಿವರಿಗೆ ಬಿಜೆಪಿ ಸರ್ಕಾರಕ್ಕೆ ಸುಳ್ಳು ಹೇಳುವ ಸರ್ಕಾರಕ್ಕೆ ಇದು ನೋಡು, ಇಟ್ಸ್ ಬ್ಯೂಟಿಫುಲ್, ಹೇಗಿದೆ? ಅಬ್ಸಲ್ಯೂಟ್ಲಿ ಪ್ರೆಷಸ್ ಆಂಟಿ, ಇದು ಬ್ಯೂಟಿಫುಲ್, ಎಲ್ಲ ಚೆನ್ನಾಗಿದೆ, ಯಾವ್ದು ಚೂಸ್ ಮಾಡೋದು? ನಾನು ಒಂದು ಮಾತು ಹೇಳ,
ಮಲಬಾರ್ನಲ್ಲಿ ಎಲ್ಲಾ ಜೆಮ್ ಸ್ಟೋನ್ ಜ್ಯುವೆಲ್ರಿಗಳು ನ್ಯಾಚುರಲ್ ಸ್ಟೋನ್ಸ್ ಮಾತ್ರ ಯೂಸ್ ಮಾಡ್ತಾರೆ, ಎಲ್ಲಾ ಸರ್ಟಿಫೈಡ್. ಮಲಬಾರ್ ಡಿಸೈನ್ ನೋಡಿದ್ರೇನೆ ಗುಣಮಟ್ಟ ಮತ್ತು ಕರಕೌಶಲ್ಯತೆ ವಿಶೇಷವಾಗಿ ಗೊತ್ತಾಗುತ್ತದೆ, ಹಾಕಿಕೊಂಡ್ರೆ ಇನ್ನೂ ಅಂದವಾಗಿ ಇರುತ್ತದೆ. ಮಲಬಾರ್ನಲ್ಲಿ ಸಂಪೂರ್ಣ ಪಾರದರ್ಶಕತೆ, ಕಲ್ಲಿಗೆ ಕಲ್ಲಿನ ಬೆಲೆ, ಚಿನ್ನಕ್ಕೆ ಚಿನ್ನದ ಬೆಲೆ ಹಾಗೂ ಬೈ ಬ್ಯಾಕ್ ಗ್ಯಾರಂಟಿ ತಪ್ಪದೇ ಸಿಗುತ್ತದೆ. ಮಲಬಾರ್ ಜೆಮ್ಸ್ಟೋನ್ ಜ್ಯುವೆಲ್ರಿ ಫೆಸ್ಟಿವಲ್, ಇದು ನಮ್ಮ ಪ್ರೆಷಿಯಸ್ ಫೆಸ್ಟಿವಲ್, ಮಲಬಾರ್ ಗೋಲ್ಡ್ ಜೆಮ್ಸ್ಟೋನ್ ಜ್ಯುವೆಲ್ರಿ ಫೆಸ್ಟಿವಲ್. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.